ಹಲೋ, ಯಾರಮ್ಮ? ನಮಸ್ತೆ ಸರ್, ಅನುರಾಧ ಅಂತ. ಯಾಕಮ್ಮ ಫೋನ್ ಮಾಡಿದ್ದು? ಸರ್, ನನ್ನ ಮಗಳ ಬಗ್ಗೆ ಸ್ವಲ್ಪ. ಅಲ್ಲಮ್ಮ, ನೀವು ಯಾರು, ನಿಮ್ಗೆ ಯಾರು ಹೇಳಿದ್ದು ಹೇಳಿ ನಂಬರ್ ಅವ್ರಿಗೆ ಫಸ್ಟ್. ಅವ್ರ ನಂಬರ್ ಕೊಡಿ ಫಸ್ಟ್. ನಿಮ್ಗೆ ಯಾರು ಹೇಳಿದ್ರು ನನ್ನ ನಂಬರ್? ಸ್ವಲ್ಪ ಕೇಳ್ಬೇಕಾಯ್ತು. ಅರೆ, ಏನ್ ಅನ್ಕೊಂಡಿದ್ದೀರಿ ನೀವು? ಇಡಮ್ಮ ಫೋನು. ಯಾರಮ್ಮ ಹೇಳಿದ್ದು ನಿಮ್ಗೆ? ಯಾಕೋ ನಮ್ಗೆ ಪರ್ಮಿಷನ್ ತಗೊಂಡ್ರಿ ನಾವು ಫೋನ್ ಮಾಡಕ್ಕೆ? ಹಂಗೆಲ್ಲ ಫೋನ್ ಮಾಡೋದಿಲ್ಲ ಸರ್, ಪ್ಲೀಸ್ ಸರ್. ಇಲ್ಲ ಇಲ್ಲ ಇಲ್ಲ, ಈ ಲೋನ್ ಕೇಳ್ಕೊಂಡು ಫೋನ್ ಮಾಡ್ತಾರಲ್ಲ, ಅವ್ರಿಗೊಂದು ನೀತಿ ಇದೆ ನಮ್ಮ ಸಂವಿಧಾನದಲ್ಲಿ. ಹಂಗೆ ಮೇಲ್ ಬಿದ್ದು ಫೋನ್ ಮಾಡೋದು ಅದು ಒಳ್ಳೆ ಲಕ್ಷಣ ಅಲ್ಲ, ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ಇಡೀ ಹುಟ್ಟಿರೋ ದೇವರು ಹುಲ್ಲು ತಿನ್ಸೋದಿಲ್ಲ, ಎಲ್ಲಾರನು ಚೆನ್ನಾಗ್ ಸಾಕ್ತಾರೆ. ನಂಬಿಕೆ ಇಟ್ಟು ಮುನ್ನಡೀರಿ. ಮನುಷ್ಯರ ಹತ್ರ ಯಾರಾದ್ರೂ ಭವಿಷ್ಯ ಇಟ್ಟಿರ್ತಾರ? ತೂ ಮನುಷ್ಯರ ಹತ್ರ ಹೋಗ್ಬಿಟ್ಟು ಭವಿಷ್ಯ ಕೇಳ್ತಿರಲ್ಲ ನೀವು. ಬಿಡ್ರೋ, ನಿಮ್ ಮಕ್ಕಳ ಬಗ್ಗೆ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ, ಅವ್ರ ಹತ್ರ, ಅವನ ಹತ್ರ ಹೋಗಿ ನಿಂಗ್ ಭವಿಷ್ಯ ಕೇಳ್ತೀಯ? ದೇವ್ರು ಸೃಷ್ಟಿ ಎಷ್ಟು ದೊಡ್ಡದಿದೆ. ಅಯ್ಯೋ, ಎಂತ ಮೂರ್ಖ ಜನ ನಮ್ಮ ನೀವೆಲ್ಲ. ಇಡೋ ಫೋನು ಸರ್, ಪ್ಲೀಸ್ ಸರ್. ಅದೊಂದ್ ಏನ್ ಕಾರಣ ಅಂತ ಹೇಳಿ ಸರ್, ನಮಗ್ ಗೊತ್ತಾಗ್ತಿಲ್ಲ. ಅದು ಏನ್ ಕಾರಣ? ಅದೇ ಸರ್, ನನ್ ಮಗಳಿಗೆ ಏನಾದ್ರೂ ಹೇಳಿದ್ರೆ ಯೋಚನೆ ಮಾಡ್ಕೊಂಡು ತಲೆ ಶೇಕ್ ಮಾಡ್ತಾಳೆ ಸರ್. 6 ವರ್ಷ ನನ್ ಮಗಳಿಗೆ. ಏನಕ್ಕೆ ಆತರ ಅಂತ ಸರ್? ಅಲ್ಲ, ಮೀ 6 ವರ್ಷದ ಮಗುಗೆ ಏನಾದ್ರೂ ಯಾಕೋ ಹೇಳಕ್ ಹೋಗ್ತೀಯಾ? ಅಲ್ಲ ಸರ್, ಏನ್ ನಾವೇನಾದ್ರೂ ಹೇಳುವಾಗ, ಯೋಚನೆ ಮಾಡುವಾಗ ಅವಳು ಬೇರೆ ತಲೆ ಶೇಕ್ ಮಾಡ್ತಾಳೆ, ಕಣ್ಣು ಶೇಕ್ ಆಗುತ್ತೆ. ಅದು ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಮಗುಗೆ ನರಮಂಡಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಸರಿ ಹೋಗುತ್ತೆ. ಅದಕ್ಕೆ ಅಲ್ಲಿ ಇಲ್ಲಿ ಹೋಗಿ ಹಿಂಸೆ ಕೊಡಬೇಡಿ. ಯಾವ ದೇವ್ರ ದೆವ್ವನೂ ಅಲ್ಲ ಅದು, ತುಂಬಾ ನರಮಂಡಲದ ಪ್ರಾಬ್ಲಮ್. ಮಗು ಹೇಗಾಯ್ತು ಡೆಲಿವರಿ? ಫೋರ್ಸೆಪ್ಸ್ ಮಾಡಿದ್ರ? ನಾರ್ಮಲ್ ಆಯ್ತಾ? ಸಿಸೇರಿಯನ್ ಆಯ್ತಾ? ಸಿಸೇರಿಯನ್ ಸರ್. ಮತ್ತೆ ಶಸ್ತ್ರಗಳಿಂದ ಹುಟ್ಟುವಾಗ ಏನಾದ್ರೂ ಅಡಚಣೆ ಆಗಿರುತ್ತೆ, ಅದನ್ನ ಸರಿಪಡಿಸ್ಕೊಳಕ್ಕೆ ಸಮಯ ಹಿಡಿಯತ್ತೆ. ಆ ಮಗು ನಾರ್ಮಲ್ ಆಗೋಕೆ 13 ವರ್ಷ ಆಗ್ಬೇಕಾದ್ರೆ ವಯಸ್ಸು, ಇನ್ನೊಂದು 7 ವರ್ಷ ಸಹಜವಾಗಿ ಕೂತ್ಕೊಂಡ್ಬಿಡುತ್ತೆ, ನಾರ್ಮಲ್ ಆಗುತ್ತೆ. ತಲೆ ಕೆಡಿಸ್ಕೊಬಿಡಿ. ಸರ್, ಇನ್ನೊಂದು ಸರ್, ನಮ್ಮ ಮನೆಯವ್ರಿಗೆ ಯೂಸಿಂಗ್ ಇದೆ ಸರ್, ಕಡಿಮೆನೆ ಆಗ್ತಿಲ್ಲ ಅದು. ಅದಕ್ಕೆ ಏನಾದ್ರೂ ಔಷಧಿ ತರ ಏನಾದ್ರೂ ತಗೋಬೋದಾ ಸರ್? ದಿನಕ್ಕೆ 40 ಕರಿ ದ್ರಾಕ್ಷಿ, ಒಣಗಿದ ಕರಿ ದ್ರಾಕ್ಷಿ ತಿನ್ನೋಕೇಳು. ತುಳಸಿ ಎಲೆ 3 ತಿನ್ನೋಕೇಳು. ಸರಿ ಹೋಗತ್ತೆ. ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ. ಏ, ಆಕ್ಚುಲಿ ಇವನ್ ಯಾಕೆ ಕೇಳ್ತಿರೋ ನಂಗೆ ಅರ್ಥ ಆಗ್ತಿಲ್ಲ. ಇವನ್ ಯಾವ ಸೀಮೆ ಆಯುರ್ವೇದ ಅಂತ ಕೇಳ್ತೀರ? ಅಯ್ಯೋ ದೇವ, ನನ್ನ ಹಿಡಿದಾಕ್ಬಿಡ್ತಿರಲ್ಲ. ಇಲ್ಲ ಸರ್, ನಿಮ್ದು ತುಂಬಾ ಎಲ್ಲಾ ವಿಡಿಯೋಗಳು ಎಲ್ಲಾ ಇದು ನೋಡ್ತೀವಿ ಸರ್. ನಾವು ನಮ್ಮ ಮನೆಯವ್ರು ಜಾಸ್ತಿ ನೋಡ್ತಾರೆ ಸರ್, ಅದನ್ನ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಯಾವಾಗ್ಲೂ ವಿಡಿಯೋಗಳು ಹಾಕಿದ ತಕ್ಷಣ ನೋಡ್ತಾ ಇರ್ತಾರೆ. ಏನಿದೆ ಅದ್ರಲ್ಲಿ ನೋಡಕ್? ಬರೀ ಆಡಿಯೋ ಇರುತ್ತೆ ಅದ್ರಲ್ಲಿ? ಇಲ್ಲ ಸರ್, ತುಂಬಾ ತಿಳ್ಕೊಳೋದಿದೆ ಸರ್. ಅದು ನೀವು ಹೇಳೋದೆಲ್ಲಾನು ಒಂಥರ ನಿಜ ಸರ್. ನನಗೆ ಅದೇ ತರ ಬದುಕಬೇಕು ಅಂತ ತುಂಬಾ ಆಸೆ ಸರ್ ನನಗೆ. ಏನ್ ಆಸೆ? ವಿಡಿಯೋ ನೋಡಿ ಕಲ್ತಿದ್ರೆ ಇವತ್ತು ಪ್ರಶ್ನೆನೆ ಕೇಳ್ತಿರ್ಲಿಲ್ಲ. ಇಲ್ಲ ಸರ್, ಅದು ನಮ್ಗೆ ಯಾಕೆ ಆತರ ಆಗ್ತಾ ಇದೆ, ತುಂಬಾ ಒಂಥರ ಅವ್ರಿಗೆ ನೋಡಿದಾಗ ಎಲ್ಲ ಒಂಥರ ಸಂಕಟ ಆಗೋದು ಸರ್ ನಮ್ಗೆ. ಏನಂತ ಅರ್ಜೆಂಟ್ ಇತ್ತು ನಿಮಗೆ ಸಿಸೇರಿಯನ್ ಮಾಡಿಸ್ಕೊಳಕ್ಕೆ? ಇಲ್ಲ ಸರ್, ನಮ್ಗೆ ಆತರ ತಿಳ್ವಳಿಕೆ ಹೇಳೋರಿಲ್ಲ, ನಮ್ ಮನೇಲೂ ಆತರ ಹೇಳೋರ್ ಇರ್ಲಿಲ್ಲ. ಅದ್ರಿಂದ ಸ್ವಲ್ಪ ಆಚೆ ಬಂದಿದ್ವಿ. ನಿಮ್ ಮಗು ಚೆನ್ನಾಗಾಗುತ್ತೆ, ತುಂಬಾ ಒಳ್ಳೆ. 13 ವರ್ಷದವರೆಗೂ ಓದು ಕೂಡ ಬಲವಂತ ಮಾಡ್ಬಿಡಿ ಮಗುಗೆ. ಏನು ಬಲವಂತ ಮಾಡ್ಬಿಡಿ, ಹೊಡಿಬಾರ್ದು, ತಲೆ ಮೇಲೆ ಹೊಡಿಬಾರ್ದು. ಪ್ರೀತಿಯಿಂದ ನೋಡ್ಕೋಬೇಕು, ಹಗ್ ಮಾಡ್ಬೇಕು ದಿನ ಒಂದ್ಸಲ. ತಾಯಿಯ ಆಲಿಂಗನ ಇದೆಯಲ್ಲ, ತಂದೆಯ ಬೆನ್ನು ಸವಿರುವಿಕೆ ತಾಯಿ ಆಲಿಂಗನ. ಎಂತ ರೋಗನ ವಾಸಿ ಮಾಡಿಸ್ಬಿಡುತ್ತೆ ಮಕ್ಕಳಿಗೆ. ದಿನಕ್ಕೆ ನೀನೊಂದು 2-3 ಸಲ ಅಪ್ಕೊಂಡು, ಮಗ ಕಂದ, ನೀನ್ ನನ್ನ ಮಗು ಕಣ, ನಿನ್ ಜೊತೆ ನಾನಿದ್ದೀನಿ ಅಂತ ನೀನ್ ಹೇಳ್ಬೇಕು. ತಂದೆ ಆ ಮಗು ಬೆನ್ನು ಮೂಳೆ ಇದೆಯಲ್ಲ, ಅದನ್ನ ಸವರ್ಬೇಕು. ಇಷ್ಟು ಮಾಡಿದ್ರೆ ಏನ್ ಎಂತ ರೋಗ ಕೂಡ ವಾಸಿ ಆಗ್ಬಿಡುತ್ತೆ. ಓಕೆ? ಅದೇ ಸರ್, ನಮ್ ಮನೆಯವರು ಅದನ್ನೇ ಯೋಚನೆ ಮಾಡ್ಕೊಂಡು ಯಾವಾಗ್ಲೂ ಅವ್ಳು ನೋಡ್ದಾಗೆಲ್ಲ ತುಂಬಾ ನೋಡ್ತೀನವ್ರು, ಯಾಕಿಂಗೆ ಅಂತ ಹೇಳಿ ಅದಕ್ಕೆ ಕೇಳೋಣ ಕೇಳೋಣ ಅಂತ ಇದ್ ಮಾಡಿದ್ವಿ. ಇಲ್ಲ, ಮನುಷ್ಯ ಚಂದ್ರಶೇಖರ. ಹೌದು ಸರ್, ಮನುಷ್ಯ ತುಂಬಾ ಒಳ್ಳೆಯವನಿದ್ದಾನೆ. ಇನ್ನು ತುಂಬಾ ಸ್ವಲ್ಪ
ಸಿಟ್ಟು ಜಾಸ್ತಿ ಸರ್ ಸ್ವಲ್ಪ, ಆದ್ರೆ ತುಂಬಾ ಮನ್ಸು ಒಳ್ಳೇದು. ಅವನು ಊರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದೇ ಇಲ್ಲ, ನಿನ್ನ ಮೇಲೆ ಮಾತ್ರ ಮಾಡ್ಕೋತಾನೆ. ಯಾಕಂದ್ರೆ ನೀನ್ ತುಂಬಾ ತಲೆ ತಿಂತೀಯ ಅಮ್ಮಿ, ಮನುಷ್ಯನ ಮನುಷ್ಯನ ತರ ಬದುಕೋಕ್ ಬಿಡಲ್ಲ, ಊಟ ತಟ್ಟೆ ಇಡ್ತೀಯ ತಿನ್ನೋಕ್ ಬಿಡಲ್ಲ, ನೀನು ಅಡಿಗೆ ಹಸಿವಾಗತ್ತೆ ಅಂದ್ರೆ ಕೊಡೋದಿಲ್ಲ, ಇನ್ನು ಸಿಟ್ಟು ಮಾಡದೆ ಇನ್ನೇನ್ ಮಾಡ್ತಾನೋ. ನೀನು ಬೇರೆ ಕತೆಗಳೆಲ್ಲ ಹೇಳ್ತೀಯ, ಅವನು ಆಚೆಯಿಂದ ಕಷ್ಟಪಟ್ಟು ಬಂದಿರ್ತಾನೆ, ಒಂದು ಕಾಫಿ ಕೂಡ ಏನಾದ್ರೂ ಉದುರ್ಕೊಂಡು ಕೊಟ್ರೆ ಬೇಜಾರಾಗಲ್ವೇನಾ? ಏನಮ್ಮ ಇಲ್ಲ ಹೇಳ, ನಿಜನ ಅಲ್ವಾ ಹೇಳಿ? ಇಲ್ಲ ಸರ್, ಅಷ್ಟೊಂದೇನು ಇದ್ ಮಾಡಲ್ಲ, ಚೆನ್ನಾಗಿ ನಾನು ಇದ್ ಮಾಡ್ತೀನಿ ಸರ್. ಅವ್ರು ಸಿಟ್ ಮಾಡ್ಕೊಳಕ್ಕೆ ನನ್ಗೆ ಸ್ವಲ್ಪ ಮನ್ಸು ಇದ್ ಮಾಡುತ್ತೆ ಸರ್. ಇಡಮ್ಮ ಫೋನ್, ನೀನು ಮೊಟ್ಟೆ ಫಸ್ಟ್ ಕೋಳಿ ಫಸ್ಟ್, ನೀನ್ ಮಾಡಿದಕ್ ಅವನಿಗೆ ಸಿಟ್ಟು, ಅವನ್ ಮಾಡಿದಕ್ ನಿನಗೆ ಇರಿಟೇಷನ್. ಸುಮ್ನೆ ಒಟ್ನಾಗ ಇಬ್ರಿಗೂ ಪ್ರೀತಿ ತುಂಬಾ ಇದೆ ಸರ್. ನಾವು ಒಂದಿನ ನಮ್ ಅವ್ರ ಬಿಟ್ಟು ನಾನು ಇರಲ್ಲ, ನನ್ ಬಿಟ್ಟು ಅವ್ರಿರಲ್ಲ ಸರ್. ಆದ್ರೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇ, ನನಗೂ ಗೊತ್ತು ಸರ್. ಅವ್ರ ಮನ್ಸು ತುಂಬಾ ಒಳ್ಳೇದು ಅಂತ ನನಗೂ ಗೊತ್ತು ಸರ್. ನೋಡಮ್ಮ, ನೀನ್ ಈ ಕಾಲರ್ ಐಡಿಯಲ್ಲಿ ಚಂದ್ರಶೇಖರ್ ಅಂತ ಬಂದಿದ್ದಕ್ಕೆ ಫೋನ್ ಎತ್ತದೆ. ಹೆಣ್ಮಕ್ಳು ಅಂತ ಗೊತ್ತಾದ್ರೆ ಫೋನೇ ಎತ್ತಲ್ಲ ನಾನು. ಯಾಕಂದ್ರೆ ನಿಮ್ಗಳ ಮೇಲೆ ಕೋಪನ ಮಾಡ್ಕೊಳಂಗಿಲ್ಲ ತಾಯಿ ತರ. ನೀವು ನಿಮಗೆ ನಿಮ್ಗಳನ್ನ ಬಿಡಿಸ್ಕೊಳಕು ಆಗಲ್ಲ, ಅದಕ್ಕೆ ಏನೋ ನಾನು ತಪ್ಪಾಗೋಯ್ತಮ್ಮ ಫೋನ್ ಎತ್ತಬಿಟ್ಟೆ. ಇಡೋ ಫೋನು. ಇಲ್ಲ ಸರ್, ಇಲ್ಲ ಸರ್, ನಿಮ್ಮಿಂದ ತುಂಬಾ ಕಲಿಯೋದಿದೆ ಸರ್ ನಮ್ಗೆ, ಖಂಡಿತ ಸರ್. ಅಯ್ಯೋ ದೇವ, ಇವಾಗ ಏನೋ ಮಾಡ್ಬೇಕು ನಾನು. ನಾನು ಫೋನ್ ಇಲ್ಲ ಸರ್, ತುಂಬಾ ವಿಡಿಯೋಗಳು ಎಲ್ಲ ನೋಡ್ತೀವಿ ಸರ್ ನಾವು. ನಮ್ಗೂ ಅದ್ ತುಂಬಾ ಇಷ್ಟ ಆಯ್ತು ಎಲ್ಲಾ ವಿಡಿಯೋಗಳು ಹೇಳೋದು. ಒಂದೊಂದು ಕಲಿಯ ಅಂತದಿರುತ್ತೆ ಸರ್ ನಮ್ಗೆ. ನಾನು ಹೇಳ್ಕೊಟ್ಟಂಗ ಹೇಳು. ಹೇಳಿ ಸರ್. ಮಗು ಮೇಲೆ ಕೋಪ ಮಾಡ್ಕೊಳಲ್ಲ. ಮಗು ಮೇಲೆ ಕೋಪ ಮಾಡ್ಕೊಳ್ಳದ ಸರ್. ಮಗುನ ಹೊಡೆಯೋದಿಲ್ಲ. ಹೊಡೆಯೋದಿಲ್ಲ ಮಗು. ಚೆನ್ನಾಗ್ ಆಗೋವರೆಗೂ ತುಂಬಾ ಪ್ರೀತಿ ಮಾಡ್ತೀನಿ. ಮಗು ಚೆನ್ನಾಗ್ ಆಗೋವರೆಗೂ ತುಂಬಾ ಪ್ರೀತಿ ಮಾಡ್ತೀನಿ. ಮಗು ಭವಿಷ್ಯದ ಬಗ್ಗೆ ಭಯ ಬೀಳಲ್ಲ. ಮಗು ಭವಿಷ್ಯದ ಬಗ್ಗೆ ಭಯ ಬೀಳಲ್ಲ. ನಿನ್ನ ಪ್ರೀತಿಯಿಂದ ಮದುವೆ ಆದ ಗಂಡನ ಮೇಲೆ ಇರಿಟೇಟ್ ಆಗಲ್ಲ, ತಲೆ ತಿನ್ನಲ್ಲ. ಸರಿ ಸರ್, ಅವ್ರ ಮೇಲೆ ಕೋಪ ಮಾಡ್ಕೊಳಲ್ಲ, ಇರಿಟೇಟ್ ಮಾಡ್ಕೊಳಲ್ಲ, ಪ್ರೀತಿಯಿಂದ ಇದ್ ಮಾಡ್ಕೊಂತೀನಿ. ತಲೆ ತಿನ್ನಲ್ಲ ಅಂತ ಹೇಳ್ತಾ ಇಲ್ಲ ನೋಡು ನೀನು. ಅವಮಾನ? ತಲೆ ತಿನ್ನಲ್ಲ ಸರ್, ತಲೆ ತಿನ್ನಲ್ಲ ಸರ್. ಇಲ್ಲ ಸರ್, ಅವಮಾನ ಅನ್ನದೇ ಇಲ್ಲ ಸರ್ ನನ್ಗೆ. ಓಕೆ, ನೀ ಹೇಳು. ಅವನು ಅವನು ಸಾಲ ಮಾಡಿದಾನ? ಒಂದ್ 70,000 ಇದೆ ಸರ್. ಇದು ಮನೆ ಕಟ್ಕೊಳಕೋಸ್ಕರ ಇದ್ದು ನಿಜ ಹೇಳ. ಆ ಸಾಲ ಮಾಡಿದ್ದು ನಿನಗೋಸ್ಕರ ಅವನು? ಹೌದು ಸರ್, ಹೌದು. ಅವನ ಪ್ರಾಣ ತಿಂದ್ಬಿಟ್ಟೆ ಸಾಲ ಮಾಡೋವರೆಗೂ. ಹೌದು ಸರ್. ಇವಾಗ ಅನುಭವಿಸು ಅವನು. ಅದಕ್ಕೆ ಅವನ ಮನಶಾಂತಿ ಇಲ್ಲ. ಅವನಿಗೆ ಸಾಲದಲ್ಲಿ ಒಬ್ರು ಬಂದು ನನ್ ಸಾಲ ಕೊಡು ಅಂತ ಕೇಳಿದ್ರೆ ಅವನಿಗೆ ನಿದ್ದೆ ಬರಲ್ಲ ಪಾಪ. ಅವನು ಪ್ರಾಣ ತಿಂದ್ಬಿಟ್ಟು ಸಾಲ ಮಾಡಿಸ್ಬಿಟ್ಟೆ, ಎಂತಹ ಪಾಪ ಮಾಡ್ಬಿಟ್ಟಿಯೋ. ಇವಾಗ ನಿಂದೆ ಯಾವ್ದಾದ್ರು ಒಡವೆ ಮಾಡಿಸಿ ಸಾಲ ತೀರಿಸ್ಬಿಡು ಫಸ್ಟ್. ಖಂಡಿತ ಸರ್, ಮಾಡ್ತೀನಿ ಸರ್. ಈಗಲೇ ನನಗೆ ಸಾಲ ಇಲ್ಲದೆ ಇದ್ರೇನೆ ನೆಕ್ಸ್ಟ್ ನಿನ್ನ ಹತ್ರ ಗೌರವ ಬರೋದು. ಓಕೆ, ಅವನು ಅವಾಗ ಕೋಪ ನಿಂತೋಗ್ಬಿಡುತ್ತೆ. ಓಕೆ ಸರಿ ಸರ್, ಆಯ್ತು. ಓಕೆ, ಈ ಆಡಿಯೋ ಹಾಕ್ಲಾ? ಹಾಕಿದ್ರೆ 10 ಜನಕ್ಕೆ ಬುದ್ಧಿ ಬರುತ್ತೆ, ನಿನ್ ತರ ಕಷ್ಟ ಬರಲ್ಲ. ಸರಿ ಸರ್, ಹಾಕಿ ಸರ್. ಬೇಕೋ ಅದೇ ಸರ್, ಕೆಲ್ಸ ಸರ್, ಕೆಲ್ಸ ಇಲ್ಲೋದಕ್ಕೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾವ್ರೆ. ಕೆಲ್ಸ ಇಲ್ಲದಕ್ಕೆಲ್ಲ ಸಾಲದಿಂದ ಸಾಲ ಒತ್ತಡ ಕೊಡೋಂತವ್ರಿಲ್ಲ ಸರ್, ನಮ್ ಹುಡುಗನ ಹತ್ರನೇ ಇಸ್ಕೊಂಡಿರೋದು. ನಾವ್ ಹೆಲ್ಪ್ ಮಾಡೋದು. ಅಮ್ಮಿ ನಿನ್ ಫೋನ್ ಹಿಡ್ತೀಯ ಫಸ್ಟ್? ಇಲ್ಲ ಸರ್. ಸ್ವಾಭಿಮಾನಿ ಕಣೋ, ಒತ್ತಡ ಅಲ್ಲ ಅವನಿಗೆ. ಮುಂದೆ ನಿಂತ್ಕೊಳಕ್ ಬೇಜಾರಾಗತ್ತೆ ಅವ್ರಿಗೆ. ಮನೆ ಕಟ್ಕೊಂಡಿದೀರಾ ನೀವು? ಹೌದು ಸರ್, ಒಂದ್ ಪುಟ್ ಮನೆ ಕಟ್ಕೊಂಡಿದೀವಿ ಅಷ್ಟೇ. ಅದ್ರ ಮೇಲೆ ಇನ್ನೊಂದು ಮನೆ ಇಲ್ಲ. ಅದ್ರ ಮೇಲೆ ನಮ್ದು ಫ್ಯಾಕ್ಟ್ರಿ ಕೆಲಸ ಮಾಡೋದು ಮಿಷಿನ್ ಹಾಕೊಂಡಿದೀವಿ. ಬಾಡಿಗೆಗೆ ಏನು ಕೊಟ್ಟಿಲ್ಲ? ಇಲ್ಲ ಸರ್, ಬಾಡಿಗೆಗೆಲ್ಲೂ ಇಲ್ಲ ನಾವು. ಆಯ್ತು, ಇನ್ನು ಮುಂದೆ ಏನು ಕಟ್ಟಬಾರ್ದು. ಇಲ್ಲ ಸರ್, ಕಟ್ಟಲ್ಲ ಸರ್, ನಾವು ಅದಕ್ಕೆ ಪುಟ್ಟದಾಗೆ ಈ ಸಾಲ ತೀರಿಸ್ಬಿಡು, ಎಲ್ಲ ಸರಿ ಹೋಗುತ್ತೆ. ಹಾ ಸರಿ ಸರ್, ಮಾಡ್ತೀವಿ ಸರ್. ಓಕೆ ಬಂಗಾರ, ಚಿಂತೆ ಮಾಡ್ಬೇಡ, ಕೆಲಸ ಸಿಗತ್ತೆ. ಸಾಲ ತೀರಿಸಿದ ತಕ್ಷಣ ಕೆಲಸ ಸಿಗುತ್ತೆ ಅವನಿಗೆ. ಸರಿ ಸರ್, ಹಂಗೆ ಮಾಡ್ತೀವಿ ಸರ್. ಬೇಜಾರು ಮಾಡ್ಕೋಬಿಡಮ್ಮ, ಕ್ಷಮಿಸ್ಬಿಡು ಪಾಪ. ಇಲ್ಲ ಸರ್, ಖಂಡಿತ ಬೇಜಾರು ಮಾಡ್ಕೊಳಲ್ಲ ಸರ್. ನಮ್ ಆತರ ಏನಿಲ್ಲ ಸರ್, ನೀವು ತಿಳುವಳಿಕೆ ಹೇಳು ಹೇಳಿಸ್ಕೊಳಕ್ ನಮ್ಗೆ ಅದ್ರ ಬೇಜಾರು ಮಾಡ್ಕೊಳ ಅಂತದ್ ಏನು ಇರಲ್ಲ ಸರ್ ನಮ್ಗೆ. ಆಯ್ತು, ಇಡಬೇಕು. ನಿಮ್ ಗಂಡ ಇದಾರಲ್ಲಿ? ಹಾ ಇದಾರೆ ಸರ್. ಕೊಡು ಕೊಡು ಒಂದ್ ನಿಮಿಷ. ಬೇಗ ಕೊಡಮ್ಮೆ.
ಹಲೋ, ಇಷ್ಟೊತ್ತು ಮಾತಾಡಿದ್ ಕೇಳಿಸ್ಕೊಳ್ಳಿಲ್ವ ಅಪ್ಪಿ ನೀನು? ಹೊರಗಡೆ ಇದೆ. ಮತ್ತೆ ಯಾಕೋ ಹಂಗೆ ಟೈಮ್ ಪಾಸ್ ಮಾಡ್ತೀರಿ? ಫೋನ್ ಕೊಟ್ಬಿಟ್ಟು ಆ ಹುಡುಗಿಗೆ ನೀ ಆಚೆ ಇರೋದಾ? ಇಲ್ಲ, ಒಂಚೂರು ಆಚೆ ಟಾಪಿಗೆ ಸೈಕಲ್ ಇದಾಗಿತ್ತು, ಅದು ಮಾಡ್ತಾ ಇದ್ದೆ. ಬಂಗಾರ ಹೇಳಿ ಸರ್. ಇಷ್ಟೊತ್ತು ಮಾತಾಡಿದಾರೆ ನಿಮ್ ವೈಫ್, ತುಂಬಾ ಚೆನ್ನಾಗಿ ಮಾತಾಡಿದಾರೆ, ಆದ್ರೆ ಇದನ್ನ ಹಾಕ್ಬೇಕಾ ಬೇಡವಾ ಆಡಿಯೋ? ಒಂದ್ ಕೆಲಸ ಮಾಡು, ಈ ನಂಬರ್ ಗೆ ನಿನ್ ಕಳಿಸ್ತೀನಿ ಆಡಿಯೋ, ನೀನು ಹೂ ಅಂದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಬೇಡ. ಅದೇನು ನೀನ್ ಚಂದ್ರಶೇಖರ ಅಂತ ಹೆಸರು ಬಂದಿದ್ದಕ್ಕೆ ತಗೊಂಡೆ, ಹೆಣ್ಮಕ್ಳು ಫೋನ್ ತಗೊಳ್ಳೋದೇ ಇಲ್ಲ ನಾನು, ಯಾಕೆಂದ್ರೆ ಅವ್ರನ್ನ ನಾನು ಮನ್ಸಾರೆ ಮನ್ಸು ಬಿಚ್ಚಿ ಮಾತಾಡಕ್ಕಾಗಲ್ಲ, ಬಯ್ಯಕ್ಕಾಗಲ್ಲ, ಈ ಚಿತ್ರ ಹಿಂಸೆ ಆಗೋಗುತ್ತೆ. ತುಂಬಾ ಗೌರವ ನನಗೆ ತಾಯಿಯಂದ್ರ, ಅವರು ಇದನ್ನೆಲ್ಲ ಮಾಡಬಾರ್ದಪ್ಪ ಇನ್ಮೇಲೆ ನೀವೆಲ್ಲ. ಫೋನ್ ಎಲ್ಲ ಇಮ್ಮ ಮಾಡಿದ್ರೆ ನಾನು ಎತ್ತುತ್ತಾನೆ ಇರ್ಲಿಲ್ಲ. ನೀನೇ ಮಾತಾಡ್ಬೇಕಾಯ್ತು, ಅವ್ರೇ ಮಾಡ್ತೀನಿ ಅಂತ ಮಾಡಿದ್ರು, ನಾನು ಅಲ್ಲೇನು ಆಚೆ ಒಂದ್ ಸ್ವಲ್ಪ ಕೆಲಸ. ಆಯ್ತು, ಇನ್ಮೇಲೆ ಚೆನ್ನಾಗಿರೋ ಸಾಲ ತೀರ್ಸ್ಬಿಡು ಫಸ್ಟ್, ಮತ್ತೆ ತುಂಬಾ ಕೆಲಸ ಸಿಗುತ್ತೆ, ಫ್ಯಾಕ್ಟರಿ ಚೆನ್ನಾಗಿ ನಡೆಯುತ್ತೆ. ಥ್ಯಾಂಕ್ ಯು ಸರ್. ಮಗುನ 13 ವರ್ಷದವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನಾರ್ಮಲ್ ಆಗುತ್ತೆ. ಹೌದಾ ಸರ್? ಇಲ್ಲ ಇದನ್ನ ಇದೇ ನಂಬರ್ ವಾಟ್ಸ್ಆಪ್ ಇದೆಯಾ? ಆಯ್ತು ಸರ್, ಆಯ್ತು, ಕಳಿಸ್ತೀನಿ ನೋಡು, ಒಂದ್ಸಲ ಕೇಳಿಸ್ಕೊಳ್ಳಿ, ನೀವು ಅಂದ್ರೆ ಆಗ್ತೀನಿ. ಆಯ್ತು ಸರ್.